ನಮಸ್ತೆ ಗೆಳೆಯರೆ. ನೋಡಿ ಈ ಪ್ರಕೃತಿ ವಿಕೋಪವನ್ನು. ಸ್ಟಿಂಗ್ಲೆಸ್ ಬೀ ಯಾವ ಜೇನು ನೊಣ ಕಚ್ಚುವುದಿಲ್ಲವೋ, ಯಾವ ಜೇನು ನೊಣಕ್ಕೆ ವಿಷಪೂರಿತ ಮುಳ್ಳಿರುವುದಿಲ್ಲವೋ, ಇದು ವಿನಾಶದ ಅಂಚಿನಲ್ಲಿದೆ. ಇದನ್ನು ನಾವು ಪ್ರಾಕೃತಿಕವಾಗಿ ಬೆಳೆಸಲು ಪ್ರಯತ್ನ ಪಡುತ್ತಿದ್ದೇವೆ. ಇದು ಸ್ಟಿಂಗ್ಲೆಸ್ ಹನಿಬಿ. ನಿನ್ನೆಯ ಪಟಾಕಿ ಶಬ್ದಗಳಿಗೆ ತನ್ನ ಗೂಡನ್ನು ತಾನೇ ಮೇಣದಿಂದ ಮುಚ್ಚಿಕೊಂಡು ಹೊರಗಡೆ ಕಾವಲು ಕಾಯುತ್ತಿರುವಂತಹ ಜೇನುನೊಣಗಳು ಇವು ತಿಳಿದಿವೆ. ತಾವು ಸತ್ತು ಹೋಗುತ್ತೇವೆ, ಗೂಡಿನಿಂದ ಹೊರಗುಳಿದಿದ್ದೇವೆ ಅಂತ. ಆದರೂ ಗೂಡಿನ ಒಳಿತಿಗಾಗಿ ಪಹರೆ ಕಾಯುತ್ತಾ ಜೀವ ಕಳೆದುಕೊಳ್ಳುತ್ತವೆ. ಒಳಗಿರುವ ಜೇನುನೊಣಗಳಿಗೆ ತಮ್ಮದೇ ಆದ ಜೇನು ಸಂಗ್ರಹಿಸಿಟ್ಟುಕೊಂಡಿರುತ್ತೆ. ಹೊರಗೆ ಪಟಾಕಿ ಶಬ್ದಗಳಿಗೆ ಏನೋ ಅನಾಹುತ ಕಾದಿದೆ ಎಂದು ಭಯ ಬಿದ್ದು ಗೂಡನ್ನು ತಾವು ತಮ್ಮನ್ನೇ ಮುಚ್ಚಿಕೊಂಡಿವೆ. ಈ ಪ್ರಾಕೃತಿಕ ವಿಕೋಪದ ಕೆಲಸ ನಾವು ಮಾಡ್ತಾ ಇರೋದು ಅಜ್ಞಾನದ ಪರಮಾವಧಿ. ಪಟಾಕಿಗಳನ್ನು ಸುಡುವುದರಿಂದ ಪ್ರಕೃತಿ ಹೇಗೆ ಹಾನಿಯಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ದಯವಿಟ್ಟು ಇನ್ನು ಮುಂದೆ ಪಟಾಕಿಗಳನ್ನು ಸರ್ಕಾರ ಕೂಡ ಬ್ಯಾನ್ ಮಾಡಲಿ. ದೀಪಾವಳಿ ಹಬ್ಬ ಆದರೆ ದೀಪ ಹಚ್ಚಿ, ಅದು ಎಣ್ಣೆಯ ದೀಪಗಳನ್ನು ಹಚ್ಚಿ, ಪ್ರಕೃತಿಗೆ ಒಳ್ಳೆಯದಾಗುತ್ತೆ. ಈ ರೀತಿ ಪಟಾಕಿಗಳನ್ನು ಸುಡಬೇಡಿ. ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಗೂಡು ಒಳಗೆ ಸೇರಿಕೊಂಡು ತಮ್ಮ ಗೂಡಿಗೆ ತಾವೇ ಮುಚ್ಚಳ ಹಾಕಿಕೊಂಡು ಬದುಕುವ ಪರಿಸ್ಥಿತಿ ಬರುತ್ತೆ. ಧನ್ಯವಾದ. ಅಹೋರಾತ್ರ.